ಹೌದು, ಬೆಂಗಳೂರಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಳ ಆಗ್ತಾ ಇದೆ. ವಲಯವಾರು ಮೇಲ್ವಿಚಾರಕರನ್ನ ನೇಮಿಸ್ತಾ ಇದೆ ಸರ್ಕಾರ. ಬೆಂಗಳೂರಿನಲ್ಲಿ 8 ವಲಯಗಳಿವೆ, ಎಲ್ಲ ದಿಕ್ಕಲ್ಲೂ. ಆ 8 ವಲಯಗಳಿಗೆ ನೋಡಲ್ ಅಧಿಕಾರಿಗಳು, ಈ ಎಲೆಕ್ಷನ್ ಟೈಮ್ನಲ್ಲಿ ನೋಡಲ್ ಆಫೀಸರ್ಸ್ ಅಂತ ಇರ್ತಾರಲ್ಲ, ಹಾಗೆ ಅಂದರೆ ಎಲ್ಲ ಮಾನಿಟರ್ ಮಾಡ್ತಾ ಇರ್ತಾರೆ, ಕೆಲಸ ಮಾಡ್ತಿರ್ತಾರೆ. ಇವರೆಲ್ಲರೂ ಕೂಡ ಆಯಾ ವಲಯ ಅಧಿಕಾರಿಗಳು, ಮೇಲ್ವಿಚಾರಕರು ಹೋಗಿ ಅದು ಕಂಪ್ಲೀಟಾಗಿ ಏನಾಗ್ತಾ ಇದೆ, ಕರೆಕ್ಟಾಗಿ ಆಗ್ತಾ ಇದೆಯಾ, ಸಿಸ್ಟಮ್ಯಾಟಿಕ್ ಆಗಿದೆಯಾ, ಏನು ಪ್ರಾಬ್ಲಮ್ ಇಲ್ವಾ, ಎಲ್ಲ ಹಂತದಲ್ಲೂ ಕೂಡ ಸ್ಟ್ರೀಮ್ ಲೈನ್ ಬರ್ತಾ ಇದೆಯಾ, ಮಾರ್ಗಸೂಚಿ ಪಾಲನೆ ಆಗ್ತಿದೆಯಾ, ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡೋಕ್ಕೆ ನೋಡಲ್ ಆಫೀಸರ್ಸ್ ನೇಮಕ ಆಗಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಎಲ್ಲ ನೋಡಲ್ ಆಫೀಸರ್ಸ್ಗಳು ಕೂಡ IAS ಆಫೀಸರ್ಸ್ಗಳು, ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಿಂದ ಬಂದವರು, ಅವರೆಲ್ಲರೂ ಕೂಡ ನೋಡಲ್ ಆಫೀಸರ್ಗಳಾಗಿರ್ತಾರೆ. ಬೆಂಗಳೂರಿನ 8 ವಲಯಗಳಲ್ಲಿ ಹೇಗಿದೆ ಸರ್ಕಾರದ ಇನಿಷಿಯೇಟಿವ್, BBMP ಯಾವೆಲ್ಲ ವ್ಯವಸ್ಥೆಗಳು ಮಾಡಿಕೊಂಡಿದೆ, ಇದೆಲ್ಲದ್ರ ಬಗ್ಗೆ ಸಮಗ್ರವಾಗಿ ಮಾಹಿತಿ ಕೊಡೋಕ್ಕೆ ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಆಶಿಕ್ ಮುಲ್ಕಿ. ಗುಡ್ ಇನಿಷಿಯೇಟಿವ್ ಈ ಥರ ಮೇಲ್ವಿಚಾರಕರನ್ನ ಹಾಕೋದು, ಬಿಕಾಸ್ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಬೇಕು. ಸರ್ಕಾರ ಆದೇಶ ಹೊರಡಿಸ್ಬಿಡುತ್ತೆ, ಬಟ್ ಕರೆಕ್ಟಾಗಿ ಹೋಗ್ತಿದೆಯಾ, ಸ್ಟ್ರೀಮ್ ಲೈನಲ್ಲಿ ಇದೆಯಾ ಅಂತ ನೋಡೋದು ಭಾಳ ಇಂಪಾರ್ಟೆಂಟು. ಸೊ ಹೇಗಿರುತ್ತೆ ಈ ಮೇಲ್ವಿಚಾರಣೆ, ಹೇಗೆಲ್ಲ ನಡೆಯುತ್ತೆ ಈ ವ್ಯವಸ್ಥೆ? ಹೌದು ಹರೀಶ್ ನಾಗರಾಜು, 2ನೇ ಅಲೆಯಲ್ಲಿ ಯಾವ ರೀತಿಯಾದಂತಹ ಒಂದು ಕ್ರಮಗಳನ್ನು, ನಿಯಮಗಳನ್ನು ಮತ್ತು ಪ್ಲ್ಯಾನ್ಗಳನ್ನು BBMP ಜೊತೆಗೆ ಆ ರಾಜ್ಯ ಆರೋಗ್ಯ ಇಲಾಖೆ ಸರ್ಕಾರ ಕೈಗೊಂಡಿತ್ತು, ಅದೇ ರೀತಿಯಾದಂತಹ ಒಂದಿಷ್ಟು ಕ್ರಮಗಳನ್ನು, ಪ್ಲ್ಯಾನ್ಗಳನ್ನು, ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಕೊಂಡಿರುವಂಥದ್ದು. ಈ ಪೈಕಿ ಬೆಂಗಳೂರು ಕೊರೋನಾ ಹಾಟ್ಸ್ಪಾಟ್ ಆಗುತ್ತೆ, ಅದು ಯಾವುದೇ ಅಲೆ ಬಂದರೂ ಕೂಡ ಬೆಂಗಳೂರಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಪತ್ತೆಯಾಗುತ್ತೆ. ಈ ಹಿನ್ನೆಲೆಯಲ್ಲಿ BBMP ವ್ಯಾಪ್ತಿಯಲ್ಲಿರುವಂತಹ 8 ವಲಯಗಳಿಗೂ ಕೂಡ ಬೇರೆ ಬೇರೆ ಆಗಿರುವಂತಹ ನೋಡಲ್ ಆಫೀಸ್ ಅಧಿಕಾರಿಗಳನ್ನು ನೇಮಕ ಮಾಡಿ ಇದೀಗ ಆದೇಶ ಹೊರಬಂದಿರುವಂಥದ್ದು. ಈ 8 ವಲಯದಲ್ಲೂ ಕೂಡ 8 IAS ಆಫೀಸರ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡಿ ಈಗಾಗಲೇ ಬೆಂಗಳೂರಿನ ಅಂದರೆ 8 ವಲಯಗಳಲ್ಲಿ ಆಗಬೇಕಾಗಿರುವಂತಹ ಕ್ರಮಗಳೇನಿದೆ ಕೊರೋನಾ ಬಗ್ಗೆ, ಅದು ಕೋವಿಡ್ ಕೇರ್ ಸೆಂಟರ್ಗಳಾಗಿರ್ಬೋದು ಅಥವಾ ಏನು ಆಕ್ಸಿಜನ್ ವ್ಯವಸ್ಥೆ ಆಗಿರ್ಬೋದು, ಆ್ಯಂಬುಲೆನ್ಸ್ ಆಗಿರ್ಬೋದು ಅಥವಾ ಹಾಸಿಗೆ ಆಗಿರ್ಬೋದು, ಎಲ್ಲ ವಿಚಾರಗಳನ್ನು ಕೂಡ ನಿಯಂತ್ರಣ ಮಾಡೋದಕ್ಕೆ, ಮೇಲ್ವಿಚಾರಣೆ ಮಾಡೋದಕ್ಕೆ, ಈ ಮೇಲ್ವಿಚಾರಣೆಯನ್ನು ಮಾಡುವಂಥ ಒಂದು ಕೆಲಸವನ್ನು 8 ನೋಡಲ್ ಆಫೀಸರ್ಗಳು ಮಾಡಬೇಕಾಗುತ್ತೆ. ಅಂದರೆ ಇವರು ಎಲ್ಲ BBMP ಅಧಿಕಾರಿಗಳೇ ಆಗಿರೋದಿಲ್ಲ, ಇವರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ಸದ್ಯ ನೋಡಲ್ ಆಫೀಸರ್ಗಳಾಗಿ ಡೆಪ್ಯೂಟ್ ಆಗಿರುವಂಥವರು. ಹೀಗಾಗಿ ಇವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ, ಈಗಾಗಲೇ 3ನೇ ಅಲೆ ಆರಂಭ ಆಗಿದೆ ಅನ್ನುವಂಥದ್ದು ಖಚಿತತೆ ಸಿಕ್ಕಿದೆ, ಹೀಗಾಗಿ ಇವತ್ತಿನಿಂದಲೇ ಅವರೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗ್ತಾರೆ. ಇದರ ಜೊತೆಗೆ ಕೇವಲ ನೋಡಲ್ 8 ವಲಯಗಳಲ್ಲಿ ಬರುವಂಥ ಏನು ನೋಡಲ್ ಆಫೀಸರ್ಗಳು ಮಾತ್ರ ಅಲ್ಲ, ರಾಜ್ಯಾದ್ಯಂತ ಬೇಕಾಗಿರುವ ಒಂದಿಷ್ಟು ಅಧಿಕಾರಿಗಳನ್ನು ಕೂಡ ತಂಡವನ್ನು, ಅಂದರೆ ಕಾರ್ಯಪಡೆಯನ್ನು ಕೂಡ ಸರ್ಕಾರ ರಚನೆ ಮಾಡಿರುವಂಥದ್ದು. ಪ್ರಮುಖವಾಗಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ, ಅಲ್ಲಿಗೆ ಬರುವಂಥ ವಿದೇಶಿ ಪ್ರಯಾಣಿಕರನ್ನು ಸ್ಕ್ರೀನಿಂಗ್ ಮಾಡೋದಕ್ಕೆ, ಅವ್ರ ಮೇಲೆ ಒಂದು ನಿಗಾ ಇಡೋದಕ್ಕೂ ಕೂಡ ಏನು IAS ಅಧಿಕಾರಿ ಶಿಖಾ ಅವ್ರ ನೇತೃತ್ವದಲ್ಲಿ ಒಂದು ತಂಡ ಆಗಿದೆ. ಈ ತಂಡದಲ್ಲಿ ಸುಮಾರು 8 ಜನ ಇದ್ದಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂಥ IAS ಮತ್ತು IPS ಆಫೀಸರ್ಗಳು ಕೂಡ ಈ ಒಂದು ತಂಡದಲ್ಲಿದ್ದಾರೆ. ಅವರು ಅಂದರೆ ಶಿಖಾ ನೇತೃತ್ವದಲ್ಲಿ ಇರುವಂಥ ಈ ತಂಡದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರುವಂಥ ವಿದೇಶಿ ಪ್ರಯಾಣಿಕರು ಯಾರಿರ್ತಾರೆ ಅವ್ರ ಮೇಲೆ ನಿಗಾ ಇಡಲಾಗುತ್ತೆ. ಇದೇ ರೀತಿ ಆಕ್ಸಿಜನ್ ನೋಡೋಕೆ ಒಂದು ತಂಡ, ಹಾಸಿಗೆ ಆ್ಯಂಬುಲೆನ್ಸ್ ಅದನ್ನು ಪೂರೈಕೆ ಮಾಡೋದಕ್ಕೆ ಒಂದು ತಂಡ, ಜೊತೆಗೆ ಖಾಸಗಿ ಆಸ್ಪತ್ರೆಗಳು ಯಾವ ರೀತಿಯ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನೋಡೋದಕ್ಕೂ ಕೂಡ ಒಂದು ತಂಡ ರಚನೆ ಮಾಡಿರುವಂಥದ್ದು. ಕಳೆದ ಬಾರಿ ಅಂದರೆ 2ನೇ ಅಲೆಯಲ್ಲಿ ಖಾಸಗಿ ಆಸ್ಪತ್ರೆಗಳ ಮೇಲೆ ನಿಗಾ ಇಡೋದಕ್ಕೆ ಅಲೋಕ್ ಕುಮಾರ್, ಹಿರಿಯ IPS ಅಧಿಕಾರಿ ಅಲೋಕ್ ಕುಮಾರ್ಗೆ ಜವಾಬ್ದಾರಿ ವಹಿಸಲಾಯಿತು. ಈ ಬಾರಿ ಕೂಡ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಖಾಸಗಿ ಆಸ್ಪತ್ರೆಗಳ ಮೇಲೆ ಒಂದು ನಿಗಾ ಇಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಈ ತಂಡದಲ್ಲೂ ಕೂಡ ಅಂದರೆ ಸುಮಾರು ಈ ರೀತಿಯ ಕಾರ್ಯತಂಡಗಳು ಏನು ರಚನೆಯಾಗಿದೆ, ಪ್ರತಿ ತಂಡದಲ್ಲೂ ಕೂಡ 8 ಮಂದಿ IAS IPS ಆಫೀಸರ್ಗಳು ಇರ್ತಾರೆ ಅನ್ನುವಂಥದ್ದು. ಹರೀಶ್ ನಾಗರಾಜು, ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಆಶಿಕ್ ಮುಲ್ಕಿ. ನೀವು ಸ್ವಂತ ಬರೀತು ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗಬೇಕಾಯ್ತಾ ಇದೆ.